ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ ನಾನು ಸ್ಮಿತಾ ಬಾಬು ಪ್ರಧಾನಿ ನರೇಂದ್ರ ಮೋದಿರವರ 70ನೇ ಹುಟ್ಟುಹಬ್ಬದ ಪ್ರಯುಕ್ತ ಸಿದ್ಧಗಂಗಾ ಮಠದಲ್ಲಿ 70 ಗೋವುಗಳಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಪ್ರಧಾನಿ ನರೇಂದ್ರ ಮೋದಿರವರ 70ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ಸಿದ್ಧಗಂಗಾ ಮಠದಲ್ಲಿ 70 ಗೋವುಗಳಿಗೆ ಪೂಜೆ ಸಲ್ಲಿಸುವ ಮೂಲಕ ವಿಶೇಷವಾಗಿ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಸಿದ್ಧಗಂಗಾ ಮಠಾಧ್ಯಕ್ಷ ಸಿದ್ಧಲಿಂಗ ಮಹಾಸ್ವಾಮಿಗಳು ಮತ್ತು ಶಾಸಕ ಜ್ಯೋತಿ ಗಣೇಶ್ ಸೇರಿದಂತೆ ಪಕ್ಷದ ಮುಖಂಡರುಗಳು ಹಾಗೂ ಮಹಿಳಾ ಮುಖಂಡರುಗಳು ಗೋವುಗಳಿಗೆ ಪೂಜೆ ಸಲ್ಲಿಸಿ ಅಕ್ಕಿ ಬೆಲ್ಲ ಸಮರ್ಪಿಸಿ ಪೂಜೆ ಸಲ್ಲಿಸಿದರು ಇವತ್ತು ನಮ್ಮ ರೈತ ಮೋರ್ಚಾದ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂತ ಶಿವಪ್ರಸಾದ್ ಅವರು ಮತ್ತಿತರೆಲ್ಲ ರೈತ ಮೋರ್ಚಾದ ಪದಾಧಿಕಾರಿಗಳು ಮಹಿಳಾ ಮೋರ್ಚಾದ ಪದಾಧಿಕಾರಿಗಳು ಕಾರ್ಪೊರೇಟರ್ಗಳು ನಮ್ಮೆಲ್ಲ ಮುಖಂಡರು ಸೇರಿ ಇವತ್ತು ಸಿದ್ಧಗಂಗಾ ಮಠದಲ್ಲಿ ಸ್ವಾಮೀಜಿಯವರ ಒಂದು ಸನ್ನಿಧಿಯಲ್ಲಿ ಇವತ್ತು ಗೋಮಾತೆಯ ಪೂಜೆ ಮಾಡೋ ಮುಖಾಂತರ ಇವತ್ತು ಈ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಅದರ ಜೊತೆಗೆ ಇಷ್ಟೊತ್ತು ನಮ್ಮ ಶಿವಪ್ರಸಾದ್ ಅವರು ಹೇಳಿದಂಗೆ ಸಾಕಷ್ಟು ಸೇವಾ ಚಟುವಟಿಕೆಗಳು ಇವತ್ತಿಂದ ಒಂದು ವಾರ ಮತ್ತು ಗಾಂಧಿ ಜಯಂತಿವರೆಗೂ ಕೂಡ ಅಕ್ಟೋಬರ್ 2 ರವರೆಗೂ ಕೂಡ ಸಾಕಷ್ಟು ಸೇವಾ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀವಿ ಇವತ್ತೊಂದು ಕಷ್ಟದ ಒಂದು ವಾತಾವರಣ ಇವತ್ತು ನರೇಂದ್ರ ಮೋದಿಯವರಿಗೆ ಗೋಮಾತೆಯ ಶಕ್ತಿ ಕೊಡ್ಲಿ ಈ ದೇಶವನ್ನ ಇಡೀ ವಿಶ್ವದಲ್ಲೇ ಒಂದು ಭೂಪಟದಲ್ಲೇ ನಮ್ಮ ಭಾರತ ದೇಶವನ್ನ ಘನತೆಯನ್ನ ಎತ್ತಿಡಿದಿರುವಂತ ನರೇಂದ್ರ ಮೋದಿಯವರಿಗೆ ಈ ಕರೋನಾ ಮತ್ತು ಆರ್ಥಿಕತೆ ಒಂದು ಬಿಕ್ಕಟ್ಟು ಏನು ಬಂದಿದೆ ಅದರಿಂದ ಈಚೆ ಬರೋದಕ್ಕೆ ಗೋಮಾತೆ ಶಕ್ತಿ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಆಶಿಸ್ತೀವಿ ಬಿಜೆಪಿ ರೈತ ಮೋರ್ಚಾದ ರಾಜ್ಯ ಮುಖಂಡರಾದ ಶಿವಪ್ರಸಾದ್ ರವರು ಮಾತನಾಡಿ ಪ್ರಧಾನಿರವರು ಕೃಷಿ ಕ್ಷೇತ್ರಕ್ಕೆ ಶಕ್ತಿ ತುಂಬುವ ಕಾರ್ಯ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರತಕ್ಕಂತ ಶ್ರೀ ನರೇಂದ್ರ ಮೋದಿಜಿಯವರ 70ನೇ ಜನ್ಮ ದಿನಾಚರಣೆಯನ್ನ ಇಡೀ ದೇಶಾದ್ಯಂತ ಅಷ್ಟೇ ಅಲ್ಲ ಇಡೀ ಜಗತ್ತಿನಲ್ಲಿ ಅತ್ಯಂತ ಭಕ್ತಿಪೂರ್ವಕವಾಗಿ ಮತ್ತೆ ಅವರಿಗೆ ಶುಭವಾಗಲಿ ಅಂತಕಂತ ಹಾರೈಕೆಗಳು ಕೋಟ್ಯಾಂತರ ಈ ದೇಶದ ಮತ್ತು ಇಡೀ ಜಗತ್ತಿನಲ್ಲಿ ಇರತಕ್ಕಂತ ಅವರ ಅಭಿಮಾನಿಗಳು ಇವತ್ತು ದೊಡ್ಡ ಪ್ರಮಾಣದಲ್ಲಿ ವಿವಿಧ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರತಕ್ಕಂತ ನಮಗೆ ಗೊತ್ತಿದೆ ರೈತ ಮೋರ್ಚಾದ ವತಿಯಿಂದ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿಗಳಾದ ಮೇಲೆ ಕೃಷಿ ಕಲ್ಯಾಣಕ್ಕಾಗಿ ಅನೇಕ ರೈತಪರ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಘೋಷಣೆ ಮಾಡಿ ಅನುಷ್ಠಾನ ಮಾಡಿ ಇವತ್ತು ರೈತರ ವಾರ್ಷಿಕ ವರಮಾನ ದ್ವಿಗುಣಗೊಳ್ಳತಕ್ಕಂತ ಅನೇಕ ದಿಟ್ಟ ನಿಲುವುಗಳನ್ನು ತೆಗೆದುಕೊಂಡು ಕೃಷಿ ಕ್ಷೇತ್ರಕ್ಕೆ ತನ್ನದೇ ಆದಂತ ಒಂದು ಶಕ್ತಿಯನ್ನು ತುಂಬುವಂತ ಅತ್ಯಂತ ಪ್ರಾಮಾಣಿಕ ಪ್ರಯತ್ನವನ್ನು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಮಾಡ್ತಾ ಇರತಕ್ಕಂತ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜ್ಯ ರೈತ ಮೋರ್ಚಾದ ವತಿಯಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಎಲ್ಲ ಮಂಡಲ ಮಟ್ಟದಲ್ಲಿ ಕೂಡ ನಾವು ಮುಖ್ಯವಾಗಿ ರೈತರಿಗೆ ಮೂರು ದೇವತೆಗಳನ್ನು ಪೂಜೆ ಮಾಡ್ತೀವಿ ಭೂಮಾತೆ ಗೋಮಾತೆ ಮತ್ತು ಗಂಗಾಮಾತೆ ಈ ಮೂರು ಅತಿ ಪ್ರಮುಖವಾಗಿರತಕ್ಕಂತದ್ದು ಕೃಷಿ ಕ್ಷೇತ್ರಕ್ಕೆ ಈ ಮೂರು ದೇವತೆಗಳನ್ನು ಪೂಜೆ ಮಾಡುವುದರ ಮುಖಾಂತರ ಮುಖ್ಯವಾಗಿ ಗೋಪೂಜೆಯನ್ನು ಮಾಡುವುದರ ಮುಖಾಂತರ ಮುಕ್ಕೋಟಿ ದೇವತೆಗಳು ಗೋಮಾತೆಯಲ್ಲಿ ಇರ್ತವೆ ಅಂತಕಂತ ನಂಬಿಕೆಯನ್ನು ಇಟ್ಟಿರ್ತಕ್ಕಂತ ನಾವು ಆ ಮುಕ್ಕೋಟಿ ದೇವತೆಗಳನ್ನು ಪೂಜೆ ಮಾಡುವುದರ ಮುಖಾಂತರ ಕೃಷಿ ಕ್ಷೇತ್ರಕ್ಕೆ ಅತ್ಯಂತ ಹೆಚ್ಚಿನ ಶಕ್ತಿಯನ್ನು ತುಂಬುತ್ತಾ ಇರತಕ್ಕಂತ ರೈತರ ಆರ್ಥಿಕ ಸದೃಢತೆಯನ್ನು ಗೊಳಿಸಲಿಕ್ಕೆ ಅನೇಕ ಯೋಜನೆಗಳನ್ನು ತರ್ತಕ್ಕಂತ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಮತ್ತಷ್ಟು ಶಕ್ತಿ ತುಂಬಲಿ ಆ ಭಗವಂತ ಈ ಸಂದರ್ಭದಲ್ಲಿ 5 ಪ್ರಗತಿಪರ ರೈತರನ್ನ ಗೌರವಿಸಲಾಯಿತು ಮಾಜಿ ಶಾಸಕರಾದ ಗಂಗಾ ಹನುಮಯ್ಯ ಡಾಕ್ಟರ್ ಎಂ ಆರ್ ಹುಲಿನಾಯ್ಕರ್ ಟೂಡಾ ಅಧ್ಯಕ್ಷ ಬಾಬಿಕಟ್ಟಿ ನಾಗಣ್ಣ ಬಿಜೆಪಿ ರೈತ ಮೋರ್ಚಾದ ತರಕಾರಿ ಮಹೇಶ್ ಸ್ನೇಕ್ ನಂದೇಶ್ ಸೇರಿದಂತೆ ಪಕ್ಷದ ಪ್ರಮುಖರು ಭಾಗವಹಿಸಿದ್ದರು ತಿಪಟೂರು ತಾಲೂಕು ನಣವಿನಿಕೆರೆ ಹೋಬಳಿ ಕಣ್ಣಂಗಟ ಗ್ರಾಮದಲ್ಲಿ ಆಸ್ತಿ ವಿಚಾರವಾಗಿ ಮಹಿಳೆಯನ್ನೇ ಹತ್ಯೆಗೈದ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ತಾಲೂಕಿನ ನೊಣವಿನಕೆರೆ ಹೋಬಳಿ ಕನ್ನಂಗಟ್ಟ ಗ್ರಾಮದಲ್ಲಿ ದಿನಾಂಕ 10/2/2020ರಂದು ಆಸ್ತಿ ವಿಚಾರವಾಗಿ ಲಾವಣ್ಯ ಎಂಬುವವರನ್ನು ಕೊಲೆ ಮಾಡಿ ಬಾವಿಯಲ್ಲಿ ಹಾಕಲಾಗಿತ್ತು ಮೃತರ ಪೋಷಕರ ದೂರು ಹಾಗೂ ಮರಣೋತ್ತರ ಪರೀಕ್ಷೆ ವರದಿ ಆಧಾರದ ಮೇಲೆ ತನಿಖೆ ಕೈಗೊಂಡ ಪೊಲೀಸ್ ಅಧಿಕಾರಿಗಳು ಆಸ್ತಿಗಾಗಿ ಮೃತ ಲಾವಣ್ಯ ಗಂಡ ರಘುನಂದನ್ ಅತ್ತೆ ಭಾಗ್ಯಮ್ಮ ಮಾವ ಮಂಜುನಾಥ್ ಮಹಾಲಿಂಗಯ್ಯ ಸೇರಿ ಲಾವಣ್ಯಳನ್ನ ವೇಲ್ನಿಂದ ಕಟ್ಟಿ ಕೊಲೆ ಮಾಡಿದ್ದಾರೆ ತನಿಖೆಗೆ ದಿಕ್ಕು ತಪ್ಪಿಸಲು ಶವವನ್ನು ಬಾವಿಯಲ್ಲಿ ಹಾಕಿದ್ದರು ಪ್ರಕರಣದ ಬೆನ್ನು ಹತ್ತಿದ ಪೊಲೀಸರು ಮೃತ ಲಾವಣ್ಯ ಗಂಡ ರಘುನಂದನನ್ನು ವಿಚಾರಣೆ ನಡೆಸಿದಾಗ ಪ್ರಕರಣ ಬೆಳಕಿಗೆ ಬಂದಿದ್ದು ಕೊಲೆ ಆರೋಪಿಗಳನ್ನು ಬಂಧಿಸಿ ನ್ಯಾಯಾಲಯ ಬಂಧನಕ್ಕೆ ನೀಡಲಾಗಿದೆ ಎಂದರು ಹೆಣ್ಮಗಳು ಲಾವಣ್ಯ ಅಲ್ಲ ಸೋ ಲಾವಣ್ಯ ಅಂತ ಹೇಳಿ ಇವರದು ಒಂದು 4/2020 UDR ಕೇಸ್ ಆಗುತ್ತೆ ನನವೇನಿಗೆರೆ ಪೊಲೀಸ್ ಸ್ಟೇಷನ್ ಇದು ಇದು ಕೂಡ ಫೆಬ್ರವರಿ 11ನೇ ತಾರೀಕು ನಮಗೆ ಕೇಸ್ ರಿಜಿಸ್ಟರ್ ಆಗುತ್ತೆ ನನವೇನಿಗೆರೆ ಪೊಲೀಸ್ ಠಾಣೆಯಲ್ಲಿ 174C ಅಂದರೆ ನಮಗೆ ಕೊಲೆ ಬಗ್ಗೆ ಇದು
ಸಾವಿನ ಬಗ್ಗೆ ಸ್ವಲ್ಪ ಅನುಮಾನ ಇದೆ ಅಂತ ಹೇಳಿ 174C ಅಂತ ಮಾಡ್ಕೊಂಡಿದ್ದೀವಿ. ಜನರಲಿ 174 UDR ಮಾಡ್ತೀವಿ, ಈ ಥರ ಕಂಪ್ಲೇಂಟ್ ಇದ್ದರೆ ನಮಗೆ 174C ಮಾಡ್ತೀವಿ. ಬಟ್ ಲೇಟರ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆದ ನಂತರ ನಮಗೆ ಅವರು ಯಾರೋ ಸಾಯಿಸಿದ್ದಾರೆ ಅಂತ ಹೇಳಿ ನಮಗೆ ಪ್ರೊವಿಷನಲ್ ಇದರಲ್ಲಿ ಬಂದಿದೆ. ಸೊ ಅದರ ಪ್ರಕಾರ ಮತ್ತೆ ನಮ್ಮ ಇನ್ವೆಸ್ಟಿಗೇಷನ್ ಓಪನ್ ಮಾಡಿ ಇದು 302 ಅಂತ ಹೇಳಿ ಅವರ ರಘುನಂದನ, ಭಾಗ್ಯಮ್ಮ, ಮಂಜುನಾಥ ಮತ್ತು ಮನಾಲಿಂಗ ಗಂಡ ಮತ್ತು ಅತ್ತೆ ಮಾವನ ಅಣ್ಣ, ಸೊ ಎಲ್ಲರೂ ಸೇರಿ ಭಾವ ಅವರು ಸೇರಿ ಅವ್ರನ್ನು ಸ್ಟ್ರ್ಯಾಂಗ್ಲೇಟ್ ಮಾಡಿ, ಅಂದರೆ ನೇಣಿಗೆ ಇದು ಸ್ಟ್ರ್ಯಾಂಗ್ಲೇಟ್ ಮಾಡಿ ಅವ್ರನ್ನು ಒಂದು ವೇಲ್, ಅಂದರೆ ಅವರದೇ ಚುನ್ನಿ ಅಂತ ಹೇಳ್ತಾರೆ, ಆ ವೇಲನ್ನು ಮಾಡಿ ಅದಾದ ನಂತರ ಅವ್ರನ್ನು ಕರ್ಕೊಂಡೋಗಿ ಒಂದು ಬಾವಿಯಲ್ಲಿ ಬಿಸಾಕ್ತಾರೆ. ಸೊ ಈ ಕೇಸ್ ಕೂಡ ಒಂದು ಒಳ್ಳೆಯ ಇನ್ವೆಸ್ಟಿಗೇಷನಲ್ಲಿ ನಮಗೆ ಪತ್ತೆಯಾಗಿದೆ. ಸಂದರ್ಭದಲ್ಲಿ ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಕೆ ವಂಶಿಕೃಷ್ಣ, ಹೆಚ್ಚುವರಿ ಎಸ್ಪಿ ಉದೇಶ್ ಮಾರ್ಗದರ್ಶನದಲ್ಲಿ, ತಿಪಟೂರು ಡಿವೈಎಸ್ಪಿ ಚಂದನ್ ಕುಮಾರ್ ನೇತೃತ್ವದಲ್ಲಿ, ಗ್ರಾಮಾಂತರ ವೃತ್ತ ನಿರೀಕ್ಷಕರಾದ ಜಯಮ್ಮ, ನೊಣವಿನಕೆರೆ ಸಬ್ ಇನ್ಸ್ಪೆಕ್ಟರ್ ಮುದ್ದಯ್ಯ, ಸಿಬ್ಬಂದಿಗಳಾದ ಬೋರಲಿಂಗಯ್ಯ, ಮಾಳಪ್ಪ ಪೂಜಾರಿ ನೇತೃತ್ವದ ತಂಡ ಪ್ರಕರಣ ಭೇದಿಸಿದ್ದು ತನಿಖಾ ತಂಡಗಳನ್ನು ಎಸ್ಪಿ ವಂಶಿಕೃಷ್ಣ ಅಭಿನಂದಿಸಿದರು. ದೇವನಹಳ್ಳಿ ತಾಲೂಕು ಕಸಬಾ ಹೋಬಳಿಯ ವಿವಿಧೆಡೆ ವಿಶೇಷ ಅನುದಾನದಲ್ಲಿ ರಕ್ತ ಡಾಂಬರೀಕರಣಕ್ಕೆ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ಗುದ್ದಲಿ ಪೂಜೆ ನೆರವೇರಿಸಿದರು. ದೇವನಹಳ್ಳಿ ತಾಲೂಕು ಕಸಬಾ ಹೋಬಳಿಯ ಹಕ್ಕುಪೇಟೆಯಿಂದ ಬೊಮ್ಮವಾರ ಗ್ರಾಮದವರೆಗೆ ಲೋಕೋಪಯೋಗಿ ಇಲಾಖೆಯ ವಿಶೇಷ ಅನುದಾನದಲ್ಲಿ ರಸ್ತೆ ಡಾಂಬರೀಕರಣಕ್ಕೆ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ಗುದ್ದಲಿ ಪೂಜೆ ನೆರವೇರಿಸಿದರು. ದೇವನಹಳ್ಳಿ ಹಕ್ಕುಪೇಟೆ ಮಾರ್ಗವಾಗಿ ಬೊಮ್ಮವಾರಕ್ಕೆ 4.4 ಕಿಲೋಮೀಟರ್ ಉದ್ದದ ರಸ್ತೆಯನ್ನು ವಿಸ್ತರಿಸಿ 4 ಕೋಟಿ ವೆಚ್ಚದಲ್ಲಿ ಡಾಂಬರೀಕರಣ ಮಾಡಲು ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ಗುದ್ದಲಿ ಪೂಜೆ ನಡೆಸಿ ಚಾಲನೆ ನೀಡಿದರು. ಈ ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದ ಸಮಯದಲ್ಲಿ ಮಂಜೂರಾಗಿದ್ದ ಹಲವು ಕಾರಣಗಳಿಂದ ತಡವಾಗಿದ್ದು ಸಂಬಂಧಪಟ್ಟವರಲ್ಲಿ ಮನವಿ ಮಾಡಿ ರಸ್ತೆ ಹದಗೆಟ್ಟಿದ್ದರಿಂದ ಇಂದು ಗುದ್ದಲಿ ಪೂಜೆ ಮಾಡಿದ್ದು 4 ಕೋಟಿ ವೆಚ್ಚದಲ್ಲಿ ರಸ್ತೆ ಡಾಂಬರು ಮಾಡಲು ಚಾಲನೆ ನೀಡಿದ್ದು 3.7 ಮೀಟರ್ ಅಗಲವಿದ್ದ ರಸ್ತೆಯನ್ನು 5.7 ಮೀಟರ್ ಅಗಲ ರಸ್ತೆಯನ್ನಾಗಿ ವಿಸ್ತರಿಸಿ ಮಾಡಲಾಗುತ್ತಿದೆ. ಹಾಗೂ ದೇವನಹಳ್ಳಿ ಹೃದಯ ಭಾಗದ ಗಿರಿಯಮ್ಮ ವೃತ್ತದಲ್ಲಿ ರಸ್ತೆ ಹದಗೆಟ್ಟಿರುವುದರ ಬಗ್ಗೆ ಮಾತನಾಡಿದ ಶಾಸಕರು, ಸರ್ಕಾರದಿಂದ ಅನುದಾನ ಬಿಡುಗಡೆಯಾದ ನಂತರ ಸರಿಪಡಿಸಲಾಗುವುದೆಂದು ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ತಿಳಿಸಿದರು. ಹಕ್ಕುಪೇಟೆ ದೇವನಹಳ್ಳಿ ಟೌನ್, ಅಲ್ಲಿಂದ ಹಿಡಿದು ಬೊಮ್ಮವಾರ ಹತ್ರ ದೇವಗಾನಹಳ್ಳಿ ಗ್ರಾಮದ ವಿಲೇಜ್ಗೆ ಸಂಪರ್ಕ, ಇದನ್ನ ಈಗಾಗಲೇ ಅಪ್ಗ್ರೇಡ್ ಆಗಿದೆ. ಆದರೆ ಹಿಂದೆ ಕುಮಾರಣ್ಣ ಸರ್ಕಾರ ಇದ್ದಾಗ ಅಪೆಂಡಿಕ್ಸ್ ಎಲ್ಲಿ ಕ್ಲಿಯರ್ ಆಗಿತ್ತು, ಅದನ್ನು ಇವಾಗ ಮೊನ್ನೆ ಹಲವು ಕಾರಣಗಳಿಂದ ತಡೆ ಹಿಡಿದಿದೆ. ರಿಕ್ವೆಸ್ಟ್ ಮಾಡಿ ರಸ್ತೆ ಭಾಳ ಹದಗೆಟ್ಟಿದೆ, ಅದನ್ನು ಸರಿ ಮಾಡೋದಕ್ಕೆ ಹಣದ ಅವಶ್ಯಕತೆ ಇದೆ. ತುರ್ತಾಗಿ ಇದನ್ನು ಪರಿಹರಿಸ್ಕೊಡಿ ಅಂತೇಳಿ ಮನವಿ ಮಾಡಿ ವಿಶೇಷ ಕಾಳಜಿ ವಹಿಸಿ ಈ ರಸ್ತೆ ಅಭಿವೃದ್ಧಿ ಮಾಡೋಕ್ಕೆ ಹಣವನ್ನು 4 ಕೋಟಿ ರೂಪಾಯಿ, ಸುಮಾರು 4.4 ಕಿಲೋಮೀಟರ್ಗಳು, ಏನೀಗ 3.75 ಕಿಲೋಮೀಟರ್ ಅಗ 7 ಮೀಟರ್ಗಳ ಅಗಲ ಇದೆ, ಇದನ್ನು 5.7 ಕಿಲೋಮೀಟರ್ ರಸ್ತೆ ವಿಸ್ತರಣೆ ಮಾಡಿ ಹಕ್ಕುಪೇಟೆವರೆಗೂ ಜಾಯಿಂಟ್ ಮಾಡೋದಕ್ಕೆ ನಾನು ಇವತ್ತು ಗುದ್ದಲಿ ಪೂಜೆಯನ್ನು ನಮ್ಮ ದೇವನಹಳ್ಳಿ ತಾಲೂಕಿನ ಎಲ್ಲ ಮುಖಂಡರುಗಳ ನೇತೃತ್ವದಲ್ಲಿ ಇವತ್ತು ಶಂಕುಸ್ಥಾಪನೆ ಮಾಡಿದೆ. ಇನ್ನು ಈ ಸಂದರ್ಭದಲ್ಲಿ ತಾಲೂಕು JDS ಪ್ರಧಾನ ಕಾರ್ಯದರ್ಶಿ ರವೀಂದ್ರ, PLT ಬ್ಯಾಂಕ್ ಅಧ್ಯಕ್ಷ ಮುನಿರಾಜ್, ತಾಲೂಕು ಪಂಚಾಯತಿ ಸದಸ್ಯ ಮಹೇಶ್, ಹಾಪ್ಕಾಮ್ಸ್ ನಿರ್ದೇಶಕ ಹುರುಳಗಿರ್ಕಿ ಶ್ರೀನಿವಾಸ್, ಮಾಜಿ ಅಧ್ಯಕ್ಷ ರಾಮಮೂರ್ತಿ, ತಾಲೂಕು ಕಾರ್ಯದರ್ಶಿ ಮುನೇಗೌಡ, BDCC ಬ್ಯಾಂಕ್ ನಿರ್ದೇಶಕ ಸೊಣ್ಣಪ್ಪ, ಟೌನ್ ಅಧ್ಯಕ್ಷ ಮುನಿ ನಂಜಪ್ಪ, ಇನ್ನೂ ಹಲವು ಮುಖಂಡರು ಹಾಜರಿದ್ದರು. ಕಳೆದ 2 ತಿಂಗಳಿನಿಂದ ಉಪಟಳ ನೀಡುತ್ತಿದ್ದ ಚಿರತೆಯನ್ನ ಹುಳಿಯಾರು ಹೋಬಳಿ ಯಳನಾಡು ಬಳಿ ಅರಣ್ಯ ಇಲಾಖೆ ಇಟ್ಟಿದ್ದ ಬೋನಿಗೆ ಸಿಕ್ಕಿಬಿದ್ದಿದೆ. ಹುಳಿಯಾರು ಹೋಬಳಿಯ ಯಳನಾಡು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಾಚನಕಟ್ಟೆ ಗಂಗಮ್ಮ ಕೆರೆ ಸುತ್ತಮುತ್ತ ಕಳೆದ 2 ತಿಂಗಳಿಂದ ಆಗಾಗ ಕಾಣಿಸಿಕೊಂಡು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದ ಚಿರತೆ ಅರಣ್ಯ ಇಲಾಖೆ ಇಟ್ಟಿದ್ದ ಬೋನಿಗೆ ಬುಧವಾರ ಬೆಳಗಿನ ಜಾವ ಬಿದ್ದಿದೆ. 2 ತಿಂಗಳಿಂದ ಸಾರ್ವಜನಿಕವಾಗಿ ಚಿರತೆ ಆಗಾಗ ಕಾಣಿಸಿಕೊಂಡು ಇಲ್ಲಿನ ಜನರಲ್ಲಿ ಆತಂಕ ಮೂಡಿಸಿತ್ತು. ಅಲ್ಲದೆ ಸಾಕು ಪ್ರಾಣಿಗಳನ್ನ ತಿಂದು ಭಯದ ವಾತಾವರಣ ನಿರ್ಮಾಣವಾಗಿತ್ತು. ಈ ಬಗ್ಗೆ ಸ್ಥಳೀಯರು ಬುಕ್ಕಪಟ್ಟಣ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದರು. ಈ ಹಿನ್ನೆಲೆಯಲ್ಲಿ ಸ್ಥಳೀಯರು ಮಾಹಿತಿಯಂತೆ ಚಿರತೆ ನಿತ್ಯ ಓಡಾಡುವ ಜಾಗದಲ್ಲಿ ಅರಣ್ಯ ಇಲಾಖೆ ಬೋನನ್ನ ಇಟ್ಟು ಸೆರೆ ಹಿಡಿಯಲು ಮುಂದಾಗಿದೆ. ಮುಂಜಾನೆ ಸ್ಥಳಕ್ಕಾಗಮಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ, ತಿಪಟೂರು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ JV ರವಿ ಅವರು ಮಾರ್ಗದರ್ಶನದಂತೆ ಚಿರತೆಯನ್ನ ಬನ್ನೇರುಘಟ್ಟಕ್ಕೆ ಕೊಂಡೊಯ್ದರು. ಬುಕ್ಕಪಟ್ಟಣ ವಲಯದ ಅರಣ್ಯಾಧಿಕಾರಿ ಎಚ್ ಮಲ್ಲಿಕಾರ್ಜುನಪ್ಪ, ಉಪವಲಯ ಅರಣ್ಯಾಧಿಕಾರಿ ಟಿ ಕಿರಣ್, ಸಿದ್ದಲಿಂಗಮೂರ್ತಿ, ಅರಣ್ಯ ರಕ್ಷಕರಾದ ದಿಲೀಪ್ ಕುಮಾರ್, ಅರಣ್ಯ ವೀಕ್ಷಕ ಸಂತೋಷ್ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಕಿರಣ್ ಕುಮಾರ್, ಅಮೋಘ ನ್ಯೂಸ್, ಹುಳಿಯಾರು. ಚಿಂತಾಮಣಿಯಲ್ಲಿ ಶಾಸಕ ಎಂ ಕೃಷ್ಣಾರೆಡ್ಡಿ ರವರು 55 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೋವಿಡ್ ಆರೋಗ್ಯ ಕೇಂದ್ರವನ್ನು ಉದ್ಘಾಟಿಸಿದರು.
ನಗರಸಭೆಯ 2017-18 ಸಾಲಿನ 14ನೇ ಹಣಕಾಸಿನ ಯೋಜನೆಯಡಿಯಲ್ಲಿ ಅಂಜನಿ ಬಡಾವಣೆಯಲ್ಲಿ ಪಟಾಲಮ್ಮ ಮುಖ್ಯ ರಸ್ತೆಯ 8 ಲಕ್ಷ ವೆಚ್ಚದಲ್ಲಿ ಡಾಂಬರ್ ರಸ್ತೆಯ ಮುಂದುವರಿಕೆ ಕಾಮಗಾರಿಗೆ ಶಾಸಕ ಎಂ ಕೃಷ್ಣಾರೆಡ್ಡಿ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ 55 ಲಕ್ಷ ವೆಚ್ಚದಲ್ಲಿ ಕೋವಿಡ್-19 ಆರೋಗ್ಯ ಕೇಂದ್ರದ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೋವಿಡ್-19 ರೋಗ ಲಕ್ಷಣವಿರುವ ರೋಗಿಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿ ಒತ್ತಡವನ್ನು ಕಡಿಮೆ ಮಾಡುವ ದೃಷ್ಟಿಯಿಂದ ಪ್ರತಿ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ 50 ಹಾಸಿಗೆಗಳ ಕೋವಿಡ್-19 ಆರೋಗ್ಯ ಕೇಂದ್ರವನ್ನು ಪ್ರಾರಂಭ ಮಾಡಲು ಸರ್ಕಾರದ ವತಿಯಿಂದ 55 ಲಕ್ಷ ರೂಪಾಯಿಗಳು ಹಣ ಬಿಡುಗಡೆಯಾಗಿದ್ದು, ಅದರಂತೆ ಪ್ರತಿಯೊಂದು ಹಾಸಿಗೆಗೂ ಮೆಡಿಕಲ್ ಗ್ಯಾಸ್ ಪೈಪ್ಲೈನ್ ಸಿಸ್ಟಮ್ ಅಳವಡಿಸಲಾಗಿದೆ ಎಂದು ಹೇಳಿದರು. ಕೋವಿಡ್-19 ರೋಗ ಲಕ್ಷಣವಿರುವ ಗಂಭೀರ ಸ್ಥಿತಿಯಲ್ಲಿರುವ ರೋಗಿಗಳನ್ನು ಹೊರತುಪಡಿಸಿ ಎ ಸಿಂಪ್ಟಮ್ ಮತ್ತು ಬಿ ಸಿಂಪ್ಟಮ್ ರೋಗಿಗಳನ್ನು ದಾಖಲು ಮಾಡಿಕೊಂಡು ಕೃತಕ ಆಕ್ಸಿಜನ್ ನೀಡಿ ತಾಲೂಕಿನಲ್ಲಿಯೇ ಸೂಕ್ತ ಚಿಕಿತ್ಸೆ ನೀಡಲಾಗುವುದು ಎಂದು ಹೇಳಿದರು. ಪಟಾಲಪ್ಪ ಮುಖ್ಯ ರಸ್ತೆಯಿಂದ ಫಿಲ್ಟರ್ಬೆಟ್ ಸರ್ಕಲ್ವರೆಗೆ 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ರಸ್ತೆ ಕಾಮಗಾರಿ ಶಂಕುಸ್ಥಾಪನೆಯನ್ನು ಮಾಡಿದ್ದೇವೆ. ಬಹುಶಃ ಅದು ಇನ್ನೊಂದು ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳ್ಳುತ್ತೆ. ಆ ಕಾಮಗಾರಿ ಅದು ಗ್ರ್ಯಾಂಟ್ 17-18 ಸಾಲಿನ 14ನೇ ಹಣಕಾಸಿನ ಯೋಜನೆಯಡಿಯಲ್ಲಿ ಪರ್ಫಾರ್ಮೆನ್ಸ್ ಗ್ರ್ಯಾಂಟಲ್ಲಿ 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶಂಕುಸ್ಥಾಪನೆಯನ್ನು ಮಾಡಿದ್ದೇವೆ. ಮತ್ತು ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೋವಿಡ್-19 ಒಂದು ಹೆಚ್ಚುವರಿಯಾಗಿ ಈಗಾಗಲೇ 200 ಬೆಡ್ ಆಸ್ಪತ್ರೆಯನ್ನು ಮಸ್ತೇನಹಳ್ಳಿ ಹತ್ರ ಕೋವಿಡ್ ಆಸ್ಪತ್ರೆಯನ್ನು ತೆರೆದಿದ್ದೇವೆ. ಇಲ್ಲಿ ಹೆಚ್ಚುವರಿಯಾಗಿ 50 ಬೆಡ್ ಇರ್ತಕ್ಕಂಥ ಅದನ್ನು ಈಗ ಉದ್ಘಾಟನೆಯನ್ನು ಮಾಡಿದ್ದೇವೆ. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಎ ಸಿಂಪ್ಟಮ್ಯಾಟಿಕ್ ಇರ್ತಕ್ಕಂಥ ರೋಗಿಗಳನ್ನು, ಯಾವುದೇ ರೋಗ ಲಕ್ಷಣಗಳು ಹಿಂದೆ ಇರ್ತಕ್ಕಂಥವರನ್ನು ಮಸ್ತೇನಹಳ್ಳಿಯಲ್ಲಿ ಅಡ್ಮಿಟ್ ಮಾಡುವಂಥದ್ದು. ಅಲ್ಲಿ ನೋಡ್ತಾ ಇದ್ದಾರೆ, ಏನಾದರೂ ಕೆಮ್ಮು, ನೆಗಡಿ, ಜ್ವರ, ಸ್ವಲ್ಪ ಇರ್ತಕ್ಕಂಥ ಅಂಥ ರೋಗ ಲಕ್ಷಣಗಳು ಕಂಡು ಬಂದಾಗ ಅಂಥವ್ರಿಗೆ ಮೊದಲು ನಾವು ಚಿಕ್ಕಬಳ್ಳಾಪುರಕ್ಕೆ ಕಳಿಸ್ತಾ ಇದ್ವಿ. ಹಾಗಾಗಿ ಅಷ್ಟು ದೂರ ಬೇಡ ಅಂತೇಳಿ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಂಥದಕ್ಕೆ 50 ಬೆಡ್ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೇವೆ. ಅದಕ್ಕಿಂತ ಇನ್ನೂ ಏನಾದರೂ ಸಿವಿಯರ್ ಆದರೆ ಅಂಥವ್ರನ್ನ ನಾವು ಚಿಕ್ಕಬಳ್ಳಾಪುರಕ್ಕೆ ರೆಕಮೆಂಡ್ ಮಾಡ್ತೇವೆ. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಸ್ವಾತಿ, ಆಡಳಿತಾಧಿಕಾರಿ ಡಾಕ್ಟರ್ ಸಂತೋಷ್, ಪೌರಾಯುಕ್ತರಾದ ಹರೀಶ್, ನಗರಸಭಾ ಸದಸ್ಯರಾದ ಮಂಜುನಾಥ್, ಮಾಜಿ ನಗರಸಭಾ ಸದಸ್ಯರಾದ ಅಬ್ಬುಗುಂಡು, ಶ್ರೀನಿವಾಸ್ ರೆಡ್ಡಿ, ಭಾಸ್ಕರ್ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು. ವೆಂಕಟಾಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ಅರಸೀಕೆರೆಯಲ್ಲಿ ಮೋದಿ ಹುಟ್ಟುಹಬ್ಬದ ಪ್ರಯುಕ್ತ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಬೆಂಗಳೂರು ನಗರ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಚಾಲನೆ ನೀಡಿದರು. ಮೋದಿ ಹುಟ್ಟುಹಬ್ಬದ ಪ್ರಯುಕ್ತ ನಗರದ ಎಲ್ಲೆಡೆ ಸ್ವಚ್ಛತಾ ಕಾರ್ಯಕ್ಕೆ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಬೆಂಗಳೂರು ನಗರ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಜಿ ಮರಿಸ್ವಾಮಿ ವಿದ್ಯುಕ್ತ ಚಾಲನೆ ನೀಡಿದರು. ಮೋದಿ ಅವರ 70ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಜೆಪಿ ನಡ್ಡಾ ಅವರ ನೇತೃತ್ವದಲ್ಲಿ ಇಡೀ ದೇಶವನ್ನು ಸ್ವಚ್ಛಗೊಳಿಸಬೇಕು ಅಂತ ತೀರ್ಮಾನ ಬಿಜೆಪಿ ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರ ಜೊತೆಗೂಡಿ ವಿಜಯ್ ಕುಮಾರ್ ಅವರ ನೇತೃತ್ವದಲ್ಲಿ ನಗರದ ಎಲ್ಲಾ ಬಡಾವಣೆಗಳಲ್ಲಿ ವ್ಯಾಪಕವಾಗಿ ಬೆಳೆದಿರುವ ಗಿಡಗೆಂಟೆಗಳನ್ನು ತೆರವುಗೊಳಿಸಲಾಗುತ್ತದೆ. ಮುಂದಿನ ದಿನಗಳಲ್ಲಿ ರಕ್ತದಾನ ಶಿಬಿರ ಮತ್ತು ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂತಹ ಸನ್ಮಾನ್ಯ ನರೇಂದ್ರ ಮೋದಿ ಅವರದ್ದು ಇವತ್ತು 70ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಜೆಪಿ ನಡ್ಡಾ ಅವರು ನೇತೃತ್ವದಲ್ಲಿ ಇಡೀ ಭಾರತ ದೇಶವನ್ನು ಸ್ವಚ್ಛಗೊಳಿಸಬೇಕು ಅನ್ನತಕ್ಕಂಥ ತೀರ್ಮಾನವನ್ನು ಮಾಡಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹಿಂದುಳಿದವ್ರನ್ನ ಎಲ್ಲ ಸೇರಿಸಿಕೊಂಡು ಈ ಸ್ವಚ್ಛತಾ ಕಾರ್ಯವನ್ನು ಮಾಡಬೇಕು ಇಡೀ ಭಾರತ ದೇಶದಲ್ಲಿ. ಹಾಗಾಗಿ ನಮ್ಮ ಈ ಭಾಗದಲ್ಲೂ ಕೂಡ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ವಿಜಯಕುಮಾರ್ ಅವರ ನೇತೃತ್ವದಲ್ಲಿ ಸುಮಾರು ಆಗಲೇ 8-10 ದಿನಗಳಿಂದ 12 ದಿನಗಳಿಂದ ಸ್ವಚ್ಛತಾ ಕಾರ್ಯ ನಡೀತಾ ಇದೆ. ಎಲ್ಲ ರಸ್ತೆ ಭಾಗದಲ್ಲೂ, ಎಲ್ಲ ಈ ಲೇಔಟ್ಗಳ ಭಾಗದಲ್ಲೂ, ಮನೆಗಳಿರತಕ್ಕಂಥ ಜಾಗದಲ್ಲಿ ಈ ಗಿಡ ಬೆಳೆದಿರತಕ್ಕಂಥಿರ್ಬೋದು ಏನು ಈ ಸ್ವಚ್ಛ ಮಾಡಲಿಕ್ಕೆ. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಬಿಜೆಪಿ ಘಟಕದ ಉಪಾಧ್ಯಕ್ಷ ಅಣ್ಣಾಯಕನಹಳ್ಳಿ ವಿಜಯ್ ಕುಮಾರ್, ಬಿಜೆಪಿ ನಗರ ಹಾಗೂ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಪುರುಷೋತ್ತಮ್ ಮತ್ತು ಎಂಜಿ ಲೋಕೇಶ್, ಬಿಜೆಪಿ ನಗರ ಮತ್ತು ಗ್ರಾಮಾಂತರ ಮಂಡಲ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ಮತ್ತು ಪ್ರವೀಣ್ ಕುಮಾರ್, ನಗರ ಮಂಡಲ ಉಪಾಧ್ಯಕ್ಷರಾದ ಉಮಾಶಂಕರ್, ನಗರ ಹಿಂದುಳಿದ ವರ್ಗಗಳ ಅಧ್ಯಕ್ಷ ದಿನೇಶ್, ಮುಖಂಡರಾದ ರಮೇಶ್ ನಾಯ್ಡ್, ವಿನೋದ್ ಜೈನ್ ಇನ್ನಿತರರು ಹಾಜರಿದ್ದರು. ನವೀನ್ ಕುಮಾರ್, ಅಮೋಘ ನ್ಯೂಸ್, ಅರಸೀಕೆರೆ. ಚಿಕ್ಕಬಳ್ಳಾಪುರದ ಸರ್ ಎಂವಿ ಕಾರ್ಮಿಕರ ಸೇವಾ ಸಂಘದ ವತಿಯಿಂದ ಸರ್ ಎಂವಿ ವಿಶ್ವೇಶ್ವರಯ್ಯರವರ 160ನೇ ಜನ್ಮದಿನವನ್ನು ಆಚರಿಸಲಾಯಿತು.
ಚಿಕ್ಕಬಳ್ಳಾಪುರ ನಗರದ ಸರ್ ಎಂ ವಿ ಕಾರ್ಮಿಕರ ಸೇವಾ ಸಂಘದ ವತಿಯಿಂದ ಭಾರತ ರತ್ನ ಮೋಕ್ಷಕುಂಡಂ ವಿಶ್ವೇಶ್ವರಯ್ಯನವರ 160ನೇ ಜನ್ಮದಿನವನ್ನು ಆಚರಿಸಲಾಯಿತು. ವಿಶ್ವೇಶ್ವರಯ್ಯನವರ ಜನ್ಮಸ್ಥಳವಾದ ಮುದ್ದೇನಹಳ್ಳಿಯಲ್ಲಿನ ಅವರ ಸಮಾಧಿ ಬಳಿ ಇರುವ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ವಿಶ್ವೇಶ್ವರಯ್ಯನವರಿಗೆ ನಮನ ಸಲ್ಲಿಸಿದರು. ನಂತರ ಮಾತನಾಡಿದ ಕರ್ನಾಟಕ ಸರ್ ಎಂ ವಿ ಕಾರ್ಮಿಕರ ಸೇವಾ ಸಂಘದ ಅಧ್ಯಕ್ಷರಾದ ಪ್ರಕಾಶ್ ಅವರು, ವಿಶ್ವೇಶ್ವರಯ್ಯ ದೇಶ ಕಂಡ ಅತ್ಯುತ್ತಮ ಇಂಜಿನಿಯರ್, ಅವರ ನೆನಪಿಗಾಗಿ ಇಂದು ರಾಷ್ಟ್ರೀಯ ಇಂಜಿನಿಯರ್ಸ್ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಅವರು ನಮ್ಮ ಜಿಲ್ಲೆಯಲ್ಲಿ ಜನಿಸಿದ್ದು ನಮ್ಮ ಹೆಮ್ಮೆ, ಅವರ ಕಾಯಕ ಶ್ರದ್ಧೆ ಮಾರ್ಗದರ್ಶಕವಾಗಬೇಕು ಎಂದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಸರ್ ಎಂ ವಿ ಕಾರ್ಮಿಕರ ಸೇವಾ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರು ಭಾಗವಹಿಸಿದ್ದರು. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ಜನರಲ್ಲಿ ಜಾಗೃತಿ ಮೂಡಿಸಲು ಹಾಗೂ ಪಕ್ಷದ ಪುನರ್ ಸಂಘಟನೆಗಾಗಿ ರಾಜ್ಯಾದ್ಯಂತ ಪಾದಯಾತ್ರೆ ನಡೆಸುವುದಾಗಿ ಜೆಡಿಯು ರಾಜ್ಯಾಧ್ಯಕ್ಷ ಮಹಿಮ್ ಜೆಎಚ್ ಪಟೇಲ್ ಕೋಲಾರದಲ್ಲಿ ಹೇಳಿದ್ದಾರೆ. ಸಂಯುಕ್ತ ಜನತಾದಳ ಪಕ್ಷ ಮತ್ತು ಜನತಾ ಪರಿವಾರದ ಸಹಭಾಗಿತ್ವದಲ್ಲಿ ಪಕ್ಷದ ಪುನರ್ ಸಂಘಟನೆಗಾಗಿ ಹಾಗೂ ಕರ್ನಾಟಕದ ಕಲ್ಯಾಣಕ್ಕಾಗಿ ರಾಜ್ಯಾದ್ಯಂತ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಪಕ್ಷದ ರಾಜ್ಯಾಧ್ಯಕ್ಷ ಮಹಿಮಾ ಜಾ ಪಟೇಲ್ ತಿಳಿಸಿದರು. ಕೋವಿಡ್ ಮಹಾಮಾರಿಗೆ ಸಿಲುಕಿ ಜನರ ಬದುಕು ಆರ್ಥಿಕವಾಗಿ ಜರ್ಜರಿತವಾಗಿದ್ದು ಪರಿಹಾರ ಸಿಗದೆ ಸಂಕಷ್ಟಕ್ಕೆ ಒಳಗಾಗಿದ್ದಾರೆಂದು ಆರೋಪಿಸಿದ ಅವರು, ಜನರ ಹಿತ ಕಾಪಾಡುವಲ್ಲಿ ಸರ್ಕಾರ ಹಿನ್ನಡೆ ಅನುಭವಿಸಿದೆ ಎಂದರು. ಇಂತಹ ಸಂಕಷ್ಟದ ಸಮಯದಲ್ಲಿ ಪರಿಹಾರ ನೀಡಬೇಕಾಗಿದ್ದ ರಾಜ್ಯ ಸರ್ಕಾರ ಎಪಿಎಂಸಿ ಕಾಯ್ದೆ ಹಾಗೂ ಭೂ ಸುಧಾರಣಾ ಕಾಯ್ದೆಗೆ ಸುಗ್ರೀವಾಜ್ಞೆ ತರುವುದರ ಮೂಲಕ ತಾನು ಉಳ್ಳವರ ಮತ್ತು ಉದ್ಯಮಿಗಳ ಪರವಾಗಿ ಇರುವುದನ್ನು ಸಾಬೀತುಪಡಿಸಿದೆ ಎಂದು ತಿಳಿಸಿದರು. ಅನೇಕ ಜ್ವಲಂತ ಸಮಸ್ಯೆಗಳು ರಾಜ್ಯದಲ್ಲಿ ತಾಂಡವಾಡುತ್ತಿದ್ದು, ಈ ಎಲ್ಲಾ ಸಮಸ್ಯೆಗಳಿಂದ ರಾಜ್ಯವನ್ನು ಮುಕ್ತಗೊಳಿಸುವ ಹಾಗೂ ಜನರಲ್ಲಿ ಜಾಗೃತಿ ಮೂಡಿಸಲು ಪಕ್ಷ ಗ್ರಾಮ ಸ್ವರಾಜ್ ಅಭಿಯಾನ ಆರಂಭಿಸಿದೆ. ಇದರ ಅಂಗವಾಗಿ 3 ಹಂತಗಳಲ್ಲಿ ಪಾದಯಾತ್ರೆ ಹಮ್ಮಿಕೊಂಡಿದ್ದು, ಮೊದಲ ಹಂತವಾಗಿ ಕೋಲಾರದಿಂದ ಬೆಂಗಳೂರಿನವರೆಗೆ ಇದೇ ತಿಂಗಳ 18ರಂದು ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಚಾಲನೆ ದೊರೆಯಲಿದೆ ಹಾಗೂ 21ರಂದು ಬೆಂಗಳೂರಿನ ಮೌರ್ಯ ವೃತ್ತದಲ್ಲಿರುವ ಗಾಂಧೀಜಿಯವರ ಪ್ರತಿಮೆ ಬಳಿ ಅಂತ್ಯಗೊಳ್ಳಲಿದೆ ಎಂದು ತಿಳಿಸಿದರು. ಎರಡನೆಯ ಹಂತದ ಪಾದಯಾತ್ರೆ ಅಕ್ಟೋಬರ್ 1ರಂದು ಪ್ರಾರಂಭವಾಗಲಿದೆ. 3ನೇ ಹಂತದ ಪಾದಯಾತ್ರೆ ಕೂಡಲ ಸಂಗಮದವರೆಗೆ ನಡೆಯಲಿದ್ದು, ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಪಾದಯಾತ್ರೆ ಸಂಚರಿಸಿ ಸಮರಸವೇ ಜೀವನ ಎಂಬ ಸಂಕಲ್ಪದೊಂದಿಗೆ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಕರ್ನಾಟಕದ ಕಲ್ಯಾಣ ಯಾತ್ರೆಯನ್ನು ಪಕ್ಷ ನಡೆಸಲಿದೆ ಎಂದರು. 70 ಕಿಲೋಮೀಟರ್ ದೂರ ಕೋಲಾರದಿಂದ ಬೆಂಗಳೂರಿಗೆ ಮೊದಲನೇ ಹಂತದಲ್ಲಿ ನಡೀತಾ ಇದ್ದೀವಿ. 18ನೇ ತಾರೀಕು ಬೆಳಿಗ್ಗೆ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಗೆ ಇಲ್ಲಿ ಮಾಲಾರ್ಪಣೆ ಮಾಡಿ ನಾವು ನಡೆದು ಬೆಂಗಳೂರಿನ 21ನೇ ತಾರೀಕು ತಲುಪಿ ಅಲ್ಲಿ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವಂಥ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷ ಡಾಕ್ಟರ್ ನಾಗರಾಜ್, ಯುವ ಘಟಕದ ಜಿಲ್ಲಾಧ್ಯಕ್ಷ ಗಂಗರಾಜು, ಮುಖಂಡರುಗಳಾದ ಕೆವಿ ಶಿವರಾಮ್, ಚಂದ್ರಶೇಖರ್, ಬಾಬು ದೀಪಕ್ ಮುಂತಾದವರು ಉಪಸ್ಥಿತರಿದ್ದರು. ದೇವನಹಳ್ಳಿಯಲ್ಲಿ ಆಶಾ ಕಾರ್ಯಕರ್ತೆಯರಿಗೆ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿರವರು ದಿನಸಿ ಕಿಟ್ಗಳನ್ನು ವಿತರಿಸಿದರು. ದೇವನಹಳ್ಳಿ ಪಟ್ಟಣದ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಆವರಣದಲ್ಲಿ ತಾಲೂಕಿನ ಆಶಾ ಕಾರ್ಯಕರ್ತರಿಗೆ ಶಾಸಕರು ವೈಯಕ್ತಿಕವಾಗಿ ದಿನಸಿ ಕಿಟ್ ಅನ್ನು ನೀಡಲಾಯಿತು. ಕೊರೋನಾ ವಾರಿಯರ್ಸ್ಗಳಾದ ಆಶಾ ಕಾರ್ಯಕರ್ತೆಯರಿಗೆ ದಿನನಿತ್ಯ ಬಳಕೆಯ ಅಗತ್ಯ ದಿನಸಿ ಕಿಟ್ಗಳನ್ನು ಹಾಗೂ ಕರ್ತವ್ಯದ ವೇಳೆ ಕೊರೋನಾ ಸೋಂಕಿಗೆ ತುತ್ತಾಗಿ ಚೇತರಿಸಿಕೊಂಡ ಆಶಾ ಕಾರ್ಯಕರ್ತೆಯರಿಗೆ 10,000 ಸಹಾಯಧನವನ್ನು ಚೆಕ್ ಮೂಲಕ ಶಾಸಕರು ವೈಯಕ್ತಿಕವಾಗಿ ನೀಡಿದರು. ಕೊರೋನಾ ವೈರಸ್ ನಿಯಂತ್ರಣದಲ್ಲಿ ವಾರಿಯರ್ಸ್ಗಳಾಗಿ ಸೇವೆ ಸಲ್ಲಿಸಿದ ಆಶಾ ಕಾರ್ಯಕರ್ತರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಹಾಗೂ ಸರ್ಕಾರ ಕೋವಿಡ್ 19 ಪ್ರಾರಂಭ ಹಂತದಲ್ಲಿ ಆಶಾ ಕಾರ್ಯಕರ್ತೆಯರಿಗೆ ಸೂಕ್ತ ನಿರ್ವಹಣೆ ಮಾಡಲು ಸರಿಯಾಗಿ ಮಾಸ್ಕ್, ಗ್ಲೌಸ್, ಸ್ಯಾನಿಟೈಸರ್ ನೀಡದೆ ನಿರ್ಲಕ್ಷ್ಯ ತೋರಿದ್ದಕ್ಕೆ ಹಾಗೂ ನಿಮಗೆ ಸರ್ಕಾರ ನೀಡಬೇಕಾದ ಸಹಾಯಧನ ನೀಡದಿರುವುದಕ್ಕೆ ನಾವುಗಳು ಹೋರಾಟಕ್ಕೆ ಬೆಂಬಲ ನೀಡಿದ್ದೆವು. ಒಟ್ಟಾರೆಯಾಗಿ ನಿಮ್ಮ ಸಹಾಯಕ್ಕೆ ಸದಾ ನಿಮ್ಮೊಂದಿಗೆ ಇರುತ್ತೇನೆ. ನಿಮ್ಮ ಯಾವುದೇ ಕಷ್ಟಗಳಿಗೆ ನನ್ನ ಬಳಿ ಹಂಚಿಕೊಂಡು ಸಹಕರಿಸಬೇಕು ಎಂದು ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸಂಜಯ್, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಮುನಿರಾಜು, ಹಿರಿಯ ಆರೋಗ್ಯಾಧಿಕಾರಿಗಳಾದ ಸುರೇಂದ್ರ, ಸಹಕಾರ ಯೂನಿಯನ್ ಬ್ಯಾಂಕ್ ಅಧ್ಯಕ್ಷ ಎಸ್ಸಿ ನಾಗರಾಜ್, ಟೌನ್ ಜೆಡಿಎಸ್ ಅಧ್ಯಕ್ಷ ಮುನಿನಂಜಪ್ಪ, ಪುರಸಭಾ ಸದಸ್ಯರಾದ ಪುಷ್ಪ ಲಕ್ಷ್ಮೀನಾರಾಯಣ ಹಾಗೂ ಆಶಾ ಕಾರ್ಯಕರ್ತೆಯರು ಹಾಜರಿದ್ದರು. ಕುಣಿಗಲ್ ತಾಲೂಕು ಕಿತ್ತನಾಗಮಂಗಲ ಗ್ರಾಮದಲ್ಲಿ ಗ್ರಾಮಸ್ಥರ ಪ್ರತಿಭಟನೆಗೆ ಹೆದರಿ ಅರಣ್ಯ ಇಲಾಖಾಧಿಕಾರಿಗಳು 100 ಮರಗಳನ್ನು ತೆರವುಗೊಳಿಸಿದ್ದಾರೆ. ಗ್ರಾಮಸ್ಥರ ಪ್ರತಿಭಟನೆ ಹೆದರಿ ಅರಣ್ಯ ಇಲಾಖಾಧಿಕಾರಿಗಳು ಸರ್ಕಾರಿ ಜಾಗದಲ್ಲಿ ಬೆಳೆಸಲಾಗಿದ್ದ 100 ಮರಗಳನ್ನು ತೆರವುಗೊಳಿಸಲಾದ ಪ್ರಭಾವಿ ವ್ಯಕ್ತಿಯ ಮೇಲೆ ಪ್ರಕರಣ ದಾಖಲು ಮಾಡಿರುವ ಘಟನೆ ತಾಲೂಕಿನ ಕಿತ್ತನಾಗಮಂಗಲ ಗ್ರಾಮದಲ್ಲಿ ನಡೆದಿದೆ. ಕಸಬಾ ಹೋಬಳಿ ಕಿತ್ತನಾಗಮಂಗಲ ಗ್ರಾಮದ ಸರ್ವೆ ನಂಬರ್ 78ರಲ್ಲಿ 324.33 ಎಕರೆ ಸರ್ಕಾರಿ ಗೋಮಾಳ ಇದೆ. ಈ ಪೈಕಿ ಸುಮಾರು 32 ಎಕರೆ ಪ್ರದೇಶದಲ್ಲಿ 22 ವರ್ಷದ ಹಿಂದೆ ಅರಣ್ಯ ಇಲಾಖೆಯವರು 100 ಸಸಿ ನೆಟ್ಟು ಪೋಷಿಸಿದ ಪರಿಣಾಮ ಅವು ದೊಡ್ಡ ಮರಗಳಾಗಿವೆ. ಗೋಮಾಳ
ನನ್ನ ಪ್ರದೇಶದಲ್ಲಿ ಉಳುಮೆ ಚೀಟಿಗೆ ಅರ್ಜಿ ಹಾಕಿದ್ದೇನೆಂದು ಪ್ರಭಾವಿ ವ್ಯಕ್ತಿ ಎನ್ನಲಾದ ತಾಲೂಕು ಪಂಚಾಯತಿ ಮಾಜಿ ಉಪಾಧ್ಯಕ್ಷ ಶರೀಫ್ ಅಬಿ ಅವರ ಪತಿ ಸಮೀವುಲ್ಲಾ ಎಂಬಾತ ಸುಮಾರು 2 ಎಕರೆಗೂ ಹೆಚ್ಚಿನ ಪ್ರದೇಶದಲ್ಲಿ ಬೆಳೆಸಲಾಗಿದ್ದು 100 ಮರಗಳನ್ನು ತೆರವುಗೊಳಿಸಿ ಜಮೀನು ಸಮಗೊಳಿಸಿ ಸ್ವಾಧೀನಕ್ಕೆ ಯತ್ನಿಸಿದರು. ಈ ಬಗ್ಗೆ ಕಿತ್ತನಾಗಮಂಗಲ ಗ್ರಾಮಸ್ಥರು ಅರಣ್ಯ ಇಲಾಖಾಧಿಕಾರಿಗಳಿಗೆ ದೂರು ನೀಡಿದರು. ಅಧಿಕಾರಿಗಳು ಯಾವುದೇ ಕ್ರಮ ವಹಿಸಿರಲಿಲ್ಲ. ಇದರಿಂದ ಬೇಸತ್ತ ಗ್ರಾಮಸ್ಥರು ಬುಧವಾರ ಪ್ರತಿಭಟನೆಗೆ ಮುಂದಾಗಿದ್ದು ವಿಷಯ ತಿಳಿದ ಅರಣ್ಯ ಇಲಾಖಾಧಿಕಾರಿಗಳಾದ ಶಂಕರ್ ಇತರರು ಸ್ಥಳ ಪರಿಶೀಲನೆಗೆ ಆಗಮಿಸಿದಾಗ ಗ್ರಾಮಸ್ಥರು ಅಧಿಕಾರಿಗಳೊಂದಿಗೆ ತೀವ್ರ ಮಾತಿನ ಚಕಮಕಿ ನಡೆಸಿ ಒಂದು ಮರ ಕಡಿದರೆ ಹಿಡಿದು ದಂಡ ಹಾಕ್ತೀರಾ, 100 ಮರ ಕಡಿದು ಹಾಕಿರುವ ಬಗ್ಗೆ ಮಾಹಿತಿ ನೀಡಿದರು, ಸ್ಥಳಕ್ಕೆ ಬಂದು ಕ್ರಮ ಜರುಗಿಸಿಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಗ್ರಾಮಸ್ಥರನ್ನು ಸಮಾಧಾನಗೊಳಿಸಿದ ಅಧಿಕಾರಿಗಳು ಗ್ರಾಮಸ್ಥರ ದೂರಿನ ಮೇರೆಗೆ ಸಮೀವುಲ್ಲಾ ಅವರ ಮೇಲೆ ಪ್ರಕರಣ ದಾಖಲು ಮಾಡಿ ಮುಂದಿನ ಕ್ರಮ ಜರುಗಿಸಿದ್ದಾರೆ ಎಂದು ತಿಳಿಸಿದರು. ಈಗ 5 ದಿವಸದಿಂದ ಕೆಲಸ ಮಾಡ್ತಾ ಇರತಕ್ಕಂತ ವಿಚಾರ ಏನು ಇಲಾಖೆಗೆ ಗೊತ್ತಾಗಲಿಲ್ಲ. ಅಲ್ಲ ಏನಾಗಿದೆ ಗೊತ್ತಾ, ಈಗ ಇದು ಗೋಮಾಳ ಅಂತ ಬರ್ತಾ ಇದೆ, ಫಾರೆಸ್ಟ್ ಗೆ ಮ್ಯೂಟೇಷನ್ ಮಾಡ್ಕೊಡಕ್ಕೆ ಸಾಕಷ್ಟು ಅರ್ಜಿ ಕೊಟ್ಟಿದ್ದೀವಿ. ಯಾವ ಯಾವ ಪ್ಲಾಂಟೇಶನ್ ಇದಾವೆ ಏನಿದಾವೆ ಅಂತ. ಇಲ್ಲಿ ನಮ್ಮಲ್ಲಿ ರೆಗ್ಯುಲರ್ ಪ್ಲಾಂಟೇಶನ್ ಮಾಡಿದ್ದಾರೆ, ಸೋಶಿಯಲ್ ಫಾರೆಸ್ಟರ್ ಪ್ಲಾಂಟೇಶನ್ ಮಾಡಿದ್ದಾರೆ. ಸೋಶಿಯಲ್ ಫಾರೆಸ್ಟರ್ ಏನು, ಎಲ್ಲಿ ಸರ್ಕಾರಿ ಜಾಗ ಖಾಲಿ ಜಾಗ ಇರ್ತದೆ ಅಲ್ಲಿ ಪ್ಲಾಂಟೇಶನ್ ಮಾಡ್ತಾರೆ, ಮತ್ತು ಕೆರೆ ಅಂಗ್ಲ ಇದ್ರು ಮಾಡ್ತಾರೆ, ರೋಡ್ ಸೈಡ್ ಇದ್ರು ಮಾಡ್ತಾರೆ. ಈಗ ಇದೇ ಇದೇ ಪಕ್ಕ ಕಾಡ್ಬತ್ತಿ ಕೆರೆನು ಐತೆ, ಕಾಡ್ಬತ್ತಿಗೆ ನಮ್ಮ ಕೆರೆ ಮುಳುಗಡೆ ಆಗೈತೆ ಅಂದ್ಬಿಟ್ಟು ಕೆಲವು ಜನ ಎಲ್ಲ ಸರ್ವೆ ನಂಬರ್ 78 ನಮಗೇನು ಹ್ಯಾಂಡ್ ಓವರ್ ಮಾಡಿಲ್ಲ, ಏನು ಮಾಡಿಲ್ಲ. ಇಲ್ಲಿ ಇಲ್ಲಿ ತೆರವುಗೊಳಿಸೋರ ಯಾರು ಅನಾಮದ ವ್ಯಕ್ತಿ, ಇದ್ರ ಬಗ್ಗೆ ನಿಮ್ಮ ಒಂದು ವಿಚಾರಕ್ಕೇನು? ಈಗ ವಿಷಯ ಗೊತ್ತಾದ ತಕ್ಷಣ ಮಾವ ಸಲವಲ್ಲ ಅಂತ ಅಂದ್ಬಿಟ್ಟು ಅವನ ಚಿಂತಾಮಣಿ ತಾಲೂಕಿನಲ್ಲಿ ಪೈಪ್ಲೈನ್ ಅಳವಡಿಸದೆ ಸುಳ್ಳು ಬಿಲ್ಲು ತಯಾರಿಸಿ ಹಣ ದುರುಪಯೋಗ ನಡೆಸಿರುವ ಪ್ರಕರಣ ಪತ್ತೆಯಾಗಿದೆ. ಚಿಂತಾಮಣಿ ತಾಲೂಕು ಪಂಚಾಯಿತಿ 2017-18 ಸಾಲಿನ ಮುದ್ರಾಂಕ ಶುಲ್ಕ ಯೋಜನೆಯಡಿ ತಾಲೂಕಿನ ದೊಡ್ಡದಂಜೂರು ಗ್ರಾಮದ ಎಸ್ಎಸ್ಸಿ ಕಾಲೋನಿಯಲ್ಲಿ ಎಸ್ಎಸ್ಸಿ ಕೃಷ್ಣಪ್ಪ ವಾಟರ್ಮ್ಯಾನ್ ಮನೆ ಹತ್ತಿರದಿಂದ ಸಿಸ್ಟನ್ ವರೆಗೂ ಕಾಮಗಾರಿಯ ರೂ.50 ಲಕ್ಷಗಳು ಮತ್ತು ಗ್ರಾಮ ಪಂಚಾಯಿತಿ ಕಚೇರಿಯಿಂದ 50 ಲಕ್ಷ ಈ ಎರಡು ಕಾಮಗಾರಿಯಲ್ಲಿ ಪೈಪ್ಲೈನ್ ಕಾಮಗಾರಿಯನ್ನ ನಿರ್ವಹಿಸಿದೆ. ಈ ಮೊದಲು ಅಳವಡಿಸಿರುವ ಪೈಪ್ಲೈನ್ ಕಾಮಗಾರಿಯ ಬಿಲ್ ಮಾಡಿ ಸರ್ಕಾರದ ಹಣ ದುರುಪಯೋಗ ಪಡೆದುಕೊಂಡಿದ್ದಾರೆ ಎಂದು ಗುತ್ತಿಗೆದಾರರ ಮತ್ತು ಗ್ರಾಮಾಂತರ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅಭಿಯಂತರ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಜರುಗಿಸುವಂತೆ ಸದರಿ ಗ್ರಾಮದ ಜಯನಾರಾಯಣ ಸ್ವಾಮಿ ಎಂಬುವರ ಲೋಕಾಯುಕ್ತ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿದರು. ಅದರಂತೆ ಈ ದಿನ ಬೆಂಗಳೂರು ತಾಂತ್ರಿಕ ವಿಭಾಗ ಕಚೇರಿಯಿಂದ ತನಿಖಾ ಅಧಿಕಾರಿಯಾದ ಎಇ ಅಶೋಕ್ ಅವರು ಇಲ್ಲಿನ ತಾಲೂಕು ಪಂಚಾಯಿತಿಗೆ ಭೇಟಿ ನೀಡಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥ್ ಅವರಿಂದ ಮಾಹಿತಿ ಪಡೆದ ನಂತರ ದೊಡ್ಡಗಂಜೂರು ಗ್ರಾಮಕ್ಕೆ ಭೇಟಿ ನೀಡಿ ತನಿಖೆ ಮಾಡಲು ಮುಂದಾದಾಗ ಅಲ್ಲಿನ ಕೆಲ ವ್ಯಕ್ತಿಗಳು ತನಿಖೆ ಮಾಡಲು ಅವಕಾಶ ಮಾಡಿಕೊಡಲಿಲ್ಲ. ಆ ಕಾರಣಕ್ಕಾಗಿ ತಾಂತ್ರಿಕ ವಿಭಾಗ ತನಿಖಾಧಿಕಾರಿ ವಾಪಸ್ಸಾಗಿದ್ದಾರೆ ಎಂದು ಗೊತ್ತಾಗಿದೆ. ಅಲ್ಲಿ ಒಂದು ಸಿಸ್ಟಮ್ ಹಾಕಿಬಿಟ್ಟು ಹಳೆ ಪೈಪು 93-94 ಅಲ್ಲಿ ಪೈಪ್ಲೈನ್ ಹಾಕಿದ್ದೀವಿ, ಜಿಲ್ಲಾ ಪಂಚಾಯತ್ಲ ಅದೇ ಪೈಪ್ಲೈನ್ಗೆ ಕನೆಕ್ಷನ್ ಕೊಟ್ಬಿಟ್ಟು ಪೈಪ್ಲೈನು ಎಷ್ಟು ಮೀಟ್ರ್ ಬರೀಬೇಕು ಸೇಮ್ ಆ ಸಿಸ್ಟಮ್ಗೆ ಈ ಸಿಸ್ಟಮ್ಗೆ ಒಂದೇ ಅಳತೆ, ಒಂದೇ ಮೆಜರ್ಮೆಂಟು, ಒಂದೇ ಡಿಸ್ಟೆನ್ಸು. 1 ಲಕ್ಷ ರೂಪಾಯಿ ಬಿಲ್ ಮಾಡಿಕೊಂಡ್ವಿ. ಅದು ನಾವು ಲೋಕಾಯುಕ್ತಕ್ಕೆ ಮತ್ತು ಮಾನ್ಯ ಶಾಸಕರು ಕೊಟ್ಟಿದ್ವು, ಶಾಸಕರು ಸಿ ಒ ಕೊಟ್ಟಿದ್ದರು, ಅವರೇನು ಆಕ್ಷನ್ ತಗೊಳ್ಳಿಲ್ಲ ಸಿ ಒ ಅವರು. ಮತ್ತು ಲೋಕಾಯುಕ್ತಕ್ಕೆ ಹಾಕಿದ್ದೀನಿ ನಾನು, ಲೋಕಾಯುಕ್ತವ್ರು ಬಂದರೆ ಅವರು ದೌರ್ಜನ್ಯ ಮಾಡಿ ಗಲಾಟೆ ಮಾಡ್ತಾರೆ. ಯಾರ್ಯಾರು ಅಂದರೆ ಶಂಕರಾಚಾರ್ಯ, ಇ ಒ ಶ್ರೀನಿವಾಸ ಕಾಮಗಾರಿ ಮಾಡಿದ್ದು, ನಮ್ಮ ಮಾಡೇಶ್ ಅಂತ ಕರ್ನಾಟಕದಾರಿಂದ ಕೆಲಸ ಮಾಡಿದ್ದು, ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದರು ಜಯರಾಮ್ ರೆಡ್ಡಿ ಅಂತ, ಅವರು ಸಬ್ ಕಾಂಟ್ರಾಕ್ಟ್ ತಗೊಂಡು ಅವರೇ ಹೇಳಿದ್ರಲ್ಲ ಅಲ್ಲಿ ಪಾಟಲ್ಲೇ ನಾವೇ ಮಾಡಿಸಿರೋದು ಅಂತ ಮಾಡಿಸಿದ್ದೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಗಲಾಟೆ ಮಾಡಿಬಿಟ್ರು ಲೋಕಾಯುಕ್ತ ಅವರು, ಮತ್ತೆ ಲೋಕಾಯುಕ್ತ ಅವರು ತನಿಖೆಗೆ ಬಂದರೆ ಅಡ್ಡಿ ಬಡಿಸಿ ದೌರ್ಜನ್ಯ ಮಾಡ್ತಾ ಇದ್ದಾರೆ ರೌಡಿಸಮ್. ವೆಂಕಟ ಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.